ಇಲ್ಲೇನ್ ನೋಡ್ತಾ ಇದೆಯೋ? ನೀನೇನ್ ನೋಡ್ತಾ ಇದೆಯಮ್ಮ? ನಾನು ಪ್ರಾಚೀನ ಪರಂಪರೆಯ ಶಿಲ್ಪಶಾಸ್ತ್ರ ಓದ್ತಾ ಇದ್ನಪ್ಪ. ಎಲ್ಲಿ ತೋರ್ಸು, ನಾನು ನೋಡ್ತೀನಿ. ಇದು ನೋಡೋದಲ್ಲ, ಓದೋದು. ಮತ್ ನೀನ್ ಅವಳಿಂದ ಆ ಅಂತ ಬಾಯ್ ಬಿಟ್ಕೊಂಡು ನೋಡ್ತಾನೆ ಇದ್ಯಾ? ಓದ್ತಾನೆ ಇಲ್ಲ. ಏಯ್, ಗುದ್ದಿದ್ರೆ ಸೊಂಟ ಕಟ್ಟದ ಉದುರೋ ಬಿಡ್ಬೇಕು. ಅಬ್ಬಾ, ಆ ಗಾಂಧಾರಿಗೆ ನೂರಾ ಒಂದು ಮಕ್ಳು ಹುಟ್ಟಿದ್ದು ಒಂದೇ, ನೀನು ನನಗ್ ಒಬ್ಬ ಹುಟ್ಟಿದ್ದು ಒಂದೇ. ಯಾಕೆ ನೀನು ಹೇಳ್ಬೇಕಾಗಿತ್ತು ನೂರ ಒಂದು ಯಾರ್ ಬೇಡ ಅಂತಿದ್ರು? ಇದು ಕಲಿಯುಗನೆ, ಹಂಗಿರೋಕ್ ಯಾರ ಕೈಲೂ ಆಗೋಲ್ಲ. ಏನ್ ಮಾಡ್ಲಿ? ಯಾಕಾಗಲ್ಲ, ನಮ್ ತೋಟದ ಮನೆಯಲ್ಲಿ ನಮ್ ನಾಯಿ ಐದು ಮರಿ ಹಾಕಿದೆ ಗೊತ್ತಾ? ಏನಂದೆ? ಕಣ್ಣು ಹೊಡಿಯೋದ್ ನೋಡು, ಎಲ್ಲಿ ಹೋಗುತ್ತೆ ಅಪ್ಪನ ಬುದ್ಧಿ. ನಮ್ಮ ಅಪ್ಪನು ನನಗಿನ ಹೋಗು, ಶಾಂತಿ ಅಂತ ಹೇಳಿ ಚಡ್ಡಿ ಹಾಕು ಹೋಗು. ಚಡ್ಡಿನ? ಚಡ್ಡಿ ಎಲ್ಲ ಯಾರ ಹಾಕೋಂತಾರಮ್ಮ, ಅದು ಓಲ್ಡ್ ಫ್ಯಾಷನ್. ಹೋಗ್ಲಿ, ಒಂದ್ ಪ್ಯಾಂಟ್ ಹಾಕು. ಪ್ಯಾಂಟಾ? ಹೋಗಮ್ಮೋ, ಖಾಲಿ ಹುಡುಗಿರಲ್ಲ ಪ್ಯಾಂಟ್ ಹಾಕ್ತಾರೆ. ಮತ್ತೇನು ಈ ಪುಟ್ಕೋಸರ ಇರ್ತೀಯ? ಇದೇ ಲೇಟೆಸ್ಟ್ ಫ್ಯಾಷನ್, ಬೇರೆ ಬೆಸ್ಟ್ ಫ್ಯಾಷನ್ ಬರೋವರೆಗೂ ನನ್ನ ಸ್ವಂಟದ ಮೇಲೆ ಬಟ್ಟೆನೇ ನಿಲ್ಲೋದಿಲ್ಲ. ನಿಮ್ಮಪ್ಪನ ಬಾಯಲ್ಲಿ ಮಾತ್ ನಿಲ್ತಿರ್ಲಿಲ್ಲ, ನಿನ್ ಸೊಂಟದ ಮೇಲೆ ಬಟ್ಟೆ ನಿಲ್ಲಲ್ಲ. ಹೋಗಲ್ಲ ಹೋಗಲೇ ಹೀರೋಯಿನ್. ಹಲೋ, ಪೊಲೀಸ್ ಆಫೀಸರ್ ರೇಡ್ ಮಾಡಿದೀನಿ, ಗನ್ ಸೌಂಡ್ ಕೇಳಿಸ್ಕೊಂಡು ಸೋಫಾ ಕಚ್ಕೋತೀಯ? ಎರಡು ಇಲ್ವಾ? ಥ್ಯಾಂಕ್ ಯು ಸರ್. ನೋ ಮೆನ್ಷನ್. ಹೇ, ಹಿಡ್ಕೊಳ್ರ ಅವನನ್ನ. ಕಮ್ ಆನ್ ಎವ್ರಿಬಾಡಿ, ಲೈನ್ ಅಪ್. ನಿನ್ನ ಹೆಸರೇನು? ಮೀನಾ. ಮೋನಾ. ನೀನು? ಟೀನಾ. ಮೀನಾ, ಮೋನಾ, ಟೀನಾ. ನೀನೇನು ಲೂನಾನ? ಅಲ್ಲ, ಮೈನಾ. ಮೈನಾ. ಎಲ್ಲ ನಿಮ್ಮ ನಿಮ್ಮ ಒರಿಜಿನಲ್ ಹೆಸರುಗಳನ್ನು ಹೇಳಬೇಕು. ಗಂಗಾ. ಗಂಗಾ. ತುಂಗಾ. ತುಂಗಾ. ಕಾವೇರಿ. ಕಾವೇರಿ. ಕಪಿಲ. ಕಪಿಲ. ಎಲ್ಲ ದೊಡ್ಡ ದೊಡ್ಡ ನದಿಗಳ ಹೆಸರುಗಳೇ, ಒಳಗಡೆ ಒರಿಜಿನಲ್, ಮೇಲ್ಗಡೆ ಮಾತ್ರ ಡುಪ್ಲಿಕೇಟ್. ಗಂಗಾ, ತುಂಗಾ, ಕಾವೇರಿ, ಕಪಿಲ, ಇಂತಹ ಪವಿತ್ರ ಹೆಸರುಗಳ ಮರ್ಯಾದೆ ತೆಗಿತೀರಿ ನೀವು? ಸರ್, ನನ್ನ ತಮ್ಮಂಗ್ ತುಂಬಾ ಸೀರಿಯಸ್ ಆಗಿದೆ, ಔಷಧಿಗೋಸ್ಕರ ದುಡ್ಡು ಬೇಕು, ಅದಕ್ಕೆ ಈ ಕೆಲಸ ಎಲ್ಲ. ನಮ್ಮನೇಲಿ ಊಟ ಕೂಡ ಅನುಕೂಲ ಇಲ್ಲ ಸರ್, ನಮ್ಮ ತಾಯಿ ಸತ್ತು ಒಂದು ವಾರ ಕೂಡ ಆಗಿಲ್ಲ. ನಿಮ್ಮ ತಾಯಿ ಹೇಗೆ ಸತ್ತರು? ಹೊಟ್ಟೆ ನೋವಿನಿಂದ. ಸರ್, ನೀನ್ ಮನೆಗೆ ಹೋಗು. ಬರ್ತೀನಿ ಸರ್. ಹಲೋ. ಹಲೋ. ಹಲೋ, ಇನ್ಸ್ಪೆಕ್ಟರ್ ಆನಂದ್ ಸ್ಪೀಕಿಂಗ್. ನಾನು ಶಾಂತಿ ಮಾತಾಡ್ತಾ ಇರೋದು. ಓ, ಶಾಂತಿನಾ? ನಿನ್ಗೆ ಗೊತ್ತಾಯ್ತು ನಾನು ಇಲ್ಲಿರೋದು? ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನಿಮ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂದೆ, ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಸರಿ, ಏನ್ ವಿಷಯ? ವಿಷಯ ಆಮೇಲೆ ಹೇಳ್ತೀನಿ. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಅಲ್ಲಿ ಕೆಲ್ಸ ಜೋರ? ತುಂಬಾ ಜೋರಾಗಿದೆ. ಸೆರಗ್ ಮುಚ್ಕೊಂಡ್ ನಿಂತ್ಕೋ. ಸೆರಗ್ ಮುಚ್ಕೊಂಡ್ ನಿಂತ್ಕೋ. ನಿನಗಲ್ಲ ಕಣೆ, ಇಲ್ಲಿ ಇಲ್ಲಿ. ಅಲ್ಲಿ ಯಾರಿದ್ದಾರೆ ನಿಮ್ ಪಕ್ಕ ಸೆರಗ್ ಮುಚ್ಕೊಳ್ಳೋದಿಕ್ಕೆ? ಯಾರಿಲ್ಲ ಕಣೆ, ನಾನು ಡ್ಯೂಟಿ ಮೇಲೆ ಇದ್ದೀನಿ. ರಾತ್ರಿ ಕನಸುಗಳು ಬೀಳ್ತಾ ಇದೀಯಾ? ಸೆರಗ್ ಮುಚ್ಕೊಂಡ್ ನಿಂತ್ಕೋ. ಕನಸಿನಲ್ಲಿ ನಾನು ಬರ್ತಾ ಇರ್ತೀನ. ಬರ್ತಾ ಇರ್ತೀರಾ? ಮನೆಗೆ ಯಾವಾಗ ಬರ್ತೀರಾ? ಹಾ, ನೀವು ಬರೋವಾಗ ರಾಧನು ಜೊತೆಲೆ ಕರ್ಕೊಂಡ್ ಬರ್ಬೇಕು ಅಂತ ಅತ್ತೆ ಹೇಳಿದ್ದಾರೆ. ಸರಿ ಸರಿ, ಕರ್ಕೊಂಡ್ ಬರ್ತೀನಿ. ನೀನು ಸೆರಗ್ ಮುಚ್ಕೋತೀಯೋ ಇಲ್ಲೋ? ನೀವ್ ಯಾವ ಡ್ಯೂಟಿ ಮಾಡ್ತಿದ್ದೀರಾ ಅಲ್ಲಿ? ಸೆರಗ್ ಡ್ಯೂಟಿ? ಪೊಲೀಸ್ ಡ್ಯೂಟಿನೇ ಕಣೆ ನಾನು ಇಲ್ಲಿ ಮಾಡ್ತಿರೋದು. ನೀನ್ ಫೋನ್ ಇಡು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸೆರಗ್ ಮುಚ್ಕೋ ಮಾ ತಾಯಿ. ನೋಡಿದ್ಯಾ, ಮೈ ಮೇಲ್ ಬಟ್ಟೆ ನಿಲ್ದಿರುವಷ್ಟು ಮಿತಿ ಮೀರಿ ಹೋಗಿದ್ಯಾ ನೀನು? ಅರೆಯ ಹೊಕ್ಕ
ಹಕ್ಕಿ ಕರೆವ ಹಕ್ಕಿ. ಹ್ಯಾಂಡ್ಸ್ ಅಪ್. ಯಾರಯ್ಯ ನೀನು? ಹೀರೋ ಒಟ್ಕೊಳ್ಳೋ ಅಂತಾನೆ ಕಳ್ತನಕ್ಕೆ ಬಂದಿದ್ಯಲ್ಲ, ಯಾರಯ್ಯ ನೀನು? ರಣಧೀರ. ಅಯ್ಯಯ್ಯೋ ಅಯ್ಯೋ ರಣಧೀರನಾಯೋ. ಓದೆ ಪಿಜಾಚಿ ಅಂದ್ರೆ ಬಂದೇ ಗವಾಚಿಲಿ ಅಂತ, ತಿರ್ಗಾ ಯಾಕಪ್ಪ ಬಂದೆಯೋ? ಪ್ರಾಣ ತಗೊಂಡ್ ಹೋಗೋಕೆ. ಅಯ್ಯೋ ಮನೆ ತುಂಬಾ ಅಷ್ಟೊಂದ್ ಜನ ಇದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನನ್ನ ಪ್ರಾಣನೇ ಯಾಕೆ ತಗೊಂಡ್ ಹೋಗಕ್ ಬಂದ್ಯಪ್ಪ? ಅಯ್ಯೋ ದರಿದ್ರದವಳು ಈ ಭೂಮಿ ಮೇಲೆ ಬಂದೆ ಎಲ್ಲ ಅರ್ಧ ಬರ್ದ ಸುಖಾನೆ, ಈಗ ಅರ್ಧದಲ್ಲೇನೆ ಪ್ರಾಣನು ತಗೊಂಡ್ ಹೋಗ್ತೀಯಾ? ಅದ್ರ ಬದ್ಲು ನನ್ನ ಎತ್ಕೊಂಡೋಗಿ ಯಾವ್ದಾದ್ರು ಕಾಡ್ನಲ್ಲಿಟ್ರು ನಾನೇನ್ ಸತ್ಯವಾಗ್ಲು ಬೇಡನಲ್ಲ. ಈಗ ಪ್ರಾಣ ತಗೊಂಡೋಗಿ ಏನ್ ಮಾಡ್ತೀಯಪ್ಪ? ಪ್ರಾಣದ ಮೇಲೆ ಅದೇನ್ ಆಸೆನಮ್ಮ ನಿನ್ಗೆ? ಅಯ್ಯೋ ಕಳ್ಳಮುಂಡೆ ಮಗನೇ, ನಿನ್ನ ಏನ್ ಮಾಡ್ತೀನಿ ನೋಡು. ಏನ ನಿನ್ನ ಅವತಾರ? ಇದು ಬಾಜಾರ್ಗ್ ಬಂದಿರೋ ಲೇಟೆಸ್ಟ್ ಡಿಸೈನ್, ನಮ್ ಗುರು ಮಾಡೆಲ್ ರಣಧೀರ ಸ್ಟೈಲ್. ಐ ಆಮ್ ಜೂನಿಯರ್ ರಣಧೀರ. ಓಕೆ ಅಯ್ಯ ನಿನ್ ಮಂಡ ಮಚ್ತು.